ನಾವು ಸ್ವಪ್ನ ಒಂದು ಸುಳ್ಳು ಅಂತ ಹೇಳ್ತೇವೆ, ಯಾಕಂದರೆ ಸ್ವಪ್ನದಲ್ಲಿ ಎಲ್ಲ ಕಾಣ್ತಾ ಇರೋದು ನಮ್ಮ ಮನಸ್ಸಿನಲ್ಲಿ ಅಂತ. ಆದರೆ ನಾವು ಸ್ವಪ್ನಾವಸ್ಥೆಯನ್ನು ಮತ್ತು ಎಚ್ಚರಾವಸ್ಥೆಯನ್ನು ಎರಡನ್ನು ಒಟ್ಟಿಗೆ ನೋಡಿದರೆ ಎರಡು ಸುಳ್ಳು, ಎರಡನ್ನು ಅನುಭವಿಸಿದನು ಆತ್ಮ. ಎಚ್ಚರದ ಪ್ರಪಂಚ, ಎಚ್ಚರದ ಶರೀರ ಕಣ್ಮರೆ ಆಗ್ತದೆ, ಕನಸಿನ ಪ್ರಪಂಚ ಕಾಣ್ತದೆ, ಕನಸಿನ ಪ್ರಪಂಚ ಯಾವುದು ಕಣ್ಮರೆ ಆಗ್ತದೆ, ಯಾವುದು ಕಾಣ್ತದೆ ಕಣ್ಮರೆ ಆಗ್ತದೆ ನಿಜ ಅಲ್ಲ. ನಾವು ಎಚ್ಚರ ಸ್ಥಿತಿಯಲ್ಲಿ ಕನಸು ಸುಳ್ಳು ಅಂತ ಹೇಳ್ತೇವೆ, ಆದರೆ ಒಟ್ಟಿಗೆ ನೋಡಿದಾಗ ಎರಡು ಸುಳ್ಳೇ, ಎರಡು ಎರಡು ನಿಜ ಅಲ್ಲ. ಆತ್ಮ ಎರಡನ್ನು ಎರಡನ್ನು ಅನುಭವಿಸಿದಾಗ ಕಾಣ್ತದೆ, ಆದರೆ ಆತ್ಮನಿಗೆ ಅನುಭವ ಅಂತ ಇಲ್ಲ. ಆತ್ಮನ ಇರುವಿಕೆಯಲ್ಲಿ ಅನುಭವ ಆಗ್ತಾ ಇದೆ ಮನಸ್ಸಿನಲ್ಲಿ. ಅದು ಹೇಗೆಂದರೆ ಎಲೆಕ್ಟ್ರಿಸಿಟಿ ಫ್ಯಾನ್ ಮೂಲಕ ಹೋದಾಗ ಫ್ಯಾನ್ ತಿರುಗ್ತದೆ, ಎಲೆಕ್ಟ್ರಿಸಿಟಿ ಬಲ್ಬ್ನ ಮೂಲಕ ಹೋದಾಗ ಬಲ್ಬಲ್ಲಿ ಬೆಳಕು ಬರ್ತದೆ. ಹೀಗೆ ಎಲೆಕ್ಟ್ರಿಸಿಟಿ ಬೆಳಕು ಕಾಣ್ತದೋ ಇಲ್ಲ, ಎಲೆಕ್ಟ್ರಿಸಿಟಿ ತಿರುಗ್ತದೋ ಇಲ್ಲ, ಹೋಗಲಿ ಫ್ಯಾನ್ ಎಲೆಕ್ಟ್ರಿಸಿಟಿ ಇಲ್ಲದೆ ಫ್ಯಾನ್ ತಿರುಗ್ತದೋ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲದೆ ಎಲೆಕ್ಟ್ರಿಕ್ ಬಲ್ಬ್ ಉರಿತದೋ ಅದು ಇಲ್ಲ. ಅಂದರೆ ಎರಡು ಒಂದಕ್ಕೊಂದು ಸಂಪರ್ಕಕ್ಕೆ ಬಂದಾಗ ಮಾತ್ರ ಇದು ಆದಾಗ ಕಾಣ್ತದೆ. ಅದೇ ರೀತಿ ಆತ್ಮನ ಇರುವಿಕೆಯಲ್ಲಿ ದೇಹ ಮನಸ್ಸು ಕೆಲಸ ಮಾಡ್ತದೆ, ಆತ್ಮ ಕೆಲಸ ಮಾಡೋದಿಲ್ಲ. ಆತ್ಮ ಒಂಥರ ಎಲೆಕ್ಟ್ರಿಸಿಟಿ ಇದ್ದ ಹಾಗೆ, ದೇಹ ಮನಸ್ಸುಗಳು ಫ್ಯಾನು ಅಥವಾ ಬಲ್ಬ್ ಇದ್ದ ಹಾಗೆ. ಆದರೆ ಇಲ್ಲೊಂದು ತಪ್ಪು ಕಲ್ಪನೆ ಮೂಡ್ತದೆ. ಏನು ತಪ್ಪು ಕಲ್ಪನೆ? ನಾನು ಊಟ ಮಾಡ್ತಾ ಇದ್ದೇನೆ ಅಂತ, ನಾನು ಊಟ ಮಾಡ್ತಿದ್ದೇನೆ, ನಾನು ಕೆಲಸ ಮಾಡ್ತಿದ್ದೇನೆ, ನಾನು ಕರ್ಮ ಮಾಡ್ತಾಯಿದ್ದೇನೆ ಅಂತ. ಇದು ಆತ್ಮ ಮತ್ತು ಮನಸ್ಸಿನ ಮಧ್ಯೆ ಒಂದು ಸಂಪರ್ಕ ಹುಟ್ಟಿಸುವಂಥ ಒಂದು ಅಹಂಕಾರ ಅಂತ ಹೇಳ್ತೇವೆ. ಅದು ಆತ್ಮನಿಗೆ ಕೆಲಸ ಇಲ್ಲ, ದೇಹಕ್ಕೆ ಕೆಲಸ ಮಾಡೋ ಶಕ್ತಿ ಇಲ್ಲ. ಇದ್ರ ಮಧ್ಯೆ ಆತ್ಮನ ಬೆಳಕಿನ ದೇಹ ಕೆಲಸ ಮಾಡ್ತಾ ಇದೆ, ನಾನೇ ಕೆಲಸ ಮಾಡ್ತಾಯಿದ್ದೇನೆ ಅಂತ ಹೇಳ್ತಾ ಒಂದು ಅಹಂಕಾರ ಅಂತ ಹುಟ್ಕೊಳ್ತದೆ. ಈ ಅಹಂಕಾರಕ್ಕೆ ಅಸ್ತಿತ್ವ ಇಲ್ಲ, ಅದು ಕಾಲ್ಪನಿಗೆ ಮಾತ್ರ. ಈಗ ಫ್ಯಾನು ಮತ್ತು ಎಲೆಕ್ಟ್ರಿಸಿಟಿ ಮಧ್ಯೆ ಏನು ಸಂಬಂಧ, ಏನಿದೆ ಮಧ್ಯೆ? ಏನೂ ಇಲ್ಲ, ಅದು ಕಲ್ಪನೆ ಮಾತ್ರ. ಅದೇ ದೇಹ ಮತ್ತು ಆತ್ಮನ ಮಧ್ಯೆ ನಾನು ಅನ್ನುವ ಅಹಂಕಾರ ಹುಟ್ಕೊಳ್ತದೆ, ಅದಕ್ಕೆ ಯಾವ ಅಸ್ತಿತ್ವ ಇಲ್ಲ. ಅಹಂಕಾರ ದೇಹದ ಗುಣಗಳನ್ನು ಆತ್ಮನ ಮೇಲೆ ಆರೋಪ ಮಾಡ್ತದೆ, ಆತ್ಮನ ಗುಣಗಳನ್ನು ದೇಹದ ಮೇಲೆ ಆರೋಪ ಮಾಡಿ ನಾನು ಕರ್ಮ ಮಾಡಿದೆ, ನಾನು ನಡೆದೆ, ನಾನು ಮಾಡಿದೆ, ನಾನು ಊಟ ಮಾಡಿದೆ, ನಾನು ಪುಣ್ಯ ಮಾಡಿದೆ, ನಾನು ಪಾಪ ಮಾಡಿದೆ ಅಂತ ಹೇಳ್ತದೆ. ಇಲ್ಲಿ ನಾನು ಅಂತ ನೋಡಿದರೆ, ನಾನು ಅಂತ ಹೇಳಿದ್ರೆ ಆತ್ಮನಿಗೆ ಸಂಬಂಧಪಟ್ಟ ಹಾಗೆ, ಆದರೆ ಆತ್ಮ ಏನು ಮಾಡೋದಿಲ್ಲ. ಮಾಡೋದು ಅಂತ ಹೇಳಿದ್ರೆ ದೇಹಕ್ಕೆ ಸಂಬಂಧಪಟ್ಟದು. ಆತ್ಮ ಏನು ಮಾಡೋದಿಲ್ಲ, ಏನು ಮಾಡಿದ ಆತ್ಮನ ಮೇಲೆ ದೇಹದ ಆರೋಪ, ಮಾಡುವಿಕೆ ಆರೋಪ, ಏನು ಅನುಭವಿಸಿದ ಆತ್ಮನ ಮೇಲೆ ಅನುಭವಿಸುವ ಆರೋಪ. ಹೀಗೆ ಈ ಆರೋಪ ಮಾಡಿದಂಥ ಮನಸ್ಸು ಅದು ಅಜ್ಞಾನ, ಅದು ಸುಳ್ಳು. ಆತ್ಮ ಶುದ್ಧ ಚೈತನ್ಯ, ಅಲ್ಲಿ ಯಾವ ಮಾಡುವಿಕೆ ಇಲ್ಲ, ಇರುವಿಕೆ ಇಲ್ಲ, ನೋಡುವಿಕೆ ಇಲ್ಲ, ಏನೂ ಇಲ್ಲ. ಅಲ್ಲಿ ಬರೀ ಕೇವಲ ಅರಿವಿನ ಬೆಳಕು. ದೇಹ ಅನ್ನೋದು ಜಡ, ಅದಕ್ಕೆ ಚಲನೆ ಇಲ್ಲ. ಆದರೆ ಆತ್ಮನ ಬೆಳಕು ಆ ದೇಹದ ಮೇಲೆ ಬಿದ್ದಾಗ ಚಲಿಸ್ತದೆ. ಅಲ್ಲಿ ಒಂದು ನಾನು ಅನ್ನೋ ಭಾವನೆ ಉತ್ಪತ್ತಿ ಆಗ್ತದೆ. ನಾನು ಅಂತ ಹೇಳಿದರೆ ಆ ನಾನು ಮಾಡಿದೆ ನೋಡಿದೆ ಅಂತ ಹೇಳ್ತೇವೆ. ಆ ನಾನುವಿಗೆ ಅಸ್ತಿತ್ವ ಇಲ್ಲ, ಇದ್ದ ಹಾಗೆ ಕಾಣ್ತಾ ಇದೆ ಅಂದು ಭ್ರಮೆ. ಅದೇ ಅದಕ್ಕೆ ಅಹಂಕಾರ ಅಂತ ಹೇಳೋದು. ಆತ್ಮನಿಗೆ ಯಾವ ಸಂಬಂಧವೂ ಇಲ್ಲ. ಪಾಪ ಮಾಡಿದೆ, ಪುಣ್ಯ ಮಾಡಿದೆ ಅಂತ ಹೇಳ್ತೇವೆ, ಆತ್ಮನಿಗೆ ಅದು ಹತ್ತುವುದೇ ಇಲ್ಲ. ಪಾಪಗಳು ಪುಣ್ಯಗಳು ಆತ್ಮನಿಗೆ ಹತ್ತುವುದಿಲ್ಲ. ಈಗ ಉದಾಹರಣೆಗೆ, ನೀವು ಕನಸಿನಲ್ಲಿ ತುಂಬ ದೊಡ್ಡ ಒಂದು ಯತ್ನ ಮಾಡಿದ್ರಿ, ಎಷ್ಟೋ ಪುಣ್ಯ ಬಂತು, ಅಲ್ಲ ಸ್ವಲ್ಪ ಪುಣ್ಯ ತಗೊಂಡು ಎಚ್ಚರ ಸ್ಥಿತಿಗೆ ಬಂದು ನೋಡೋಣ. ಕನಸಿನ ಪುಣ್ಯ ಹೋಯಿತು, ಅಲ್ಲಿಗೆ ಹೋಯಿತು. ಕನಸಿನ ದುಡ್ಡು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರಿ, ಎಚ್ಚರಕ್ಕೆ ಬಂದಾಗ ಆ ದುಡ್ಡು ಲೆಕ್ಕಕ್ಕಿಲ್ಲ. ಯಾಕಂದ್ರೆ ಕನಸಿನ ಸಂಬಂಧಪಡೋದು, ಕನಸಿನ ವ್ಯವಹಾರ ಸಂಬಂಧಪಡೋದು, ಆ ಕನಸಿನ ಜೀವಕ್ಕೆ ಸಂಬಂಧಪಡೋದು. ಅದೇ ರೀತಿ ಎಚ್ಚರದಲ್ಲಿ ಮಾಡಿದ ಪಾಪ ಪುಣ್ಯಗಳು ಕೂಡ ಅಷ್ಟೇ, ಅಲ್ಲೇ, ಅದೇನು ಮುಂದಿನ ಜನ್ಮಕ್ಕೆ ಹೋಗೋದಿಲ್ಲ, ಏನೂ ಇಲ್ಲ. ಹಾಗೆ ಈ ಜನ್ಮ ಜನ್ಮಗಳು ಇದೆ ಅಂತ ಹೇಳ್ತಲ್ಲ, ಎಲ್ಲಿ ಇದೆ, ಎಲ್ಲಿವರೆಗೆ ಇದೆ ಅಂದರೆ ಎಲ್ಲಿವರೆಗೆ ಅಜ್ಞಾನ ಇದೆ, ನಾನು ಮಾಡಿದೆ ಅನ್ನುವ ಅಜ್ಞಾನ, ಆ ಅಹಂಕಾರ ಉಳ್ಕೊಂಡಿದೆ. ಅದೇನು ಮಾಡ್ತಾ ಇದೆ, ಆ ಪಾಪ ಪುಣ್ಯಗಳನ್ನು ತಿರುಗಿ ನಾನೇ ಮಾಡಿದ್ದು ಅಂತ ಮುಂದಿನ ಜನ್ಮಕ್ಕೆ ಹೋಗ್ತದೆ ಮನಸ್ಸು. ಯಾವಾಗ ಜ್ಞಾನ ಬರ್ತದೆ, ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ, ನಾನು
ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವಸ್ವರೂಪಿ ನಾನು ಅಂತ ಅರಿವು ಬರ್ತದೆ. ಆವಾಗ ಮನಸ್ಸು ಅನ್ನೋದು ಇಲ್ಲ ಆಗ್ತದೆ. ಮನಸ್ಸು ಅಂದರೆ ಅಹಂಕಾರ. ಈ ಅಹಂಕಾರ ಆತ್ಮ ಮತ್ತು ದೇಹವನ್ನು ಸೇರಿಸಿ ನಾನು ಅಂತ ಹೇಳ್ತಾ ಇದೆ ಅಷ್ಟೇ. ಆತ್ಮನಿಗೆ ಯಾವ ಕರ್ಮವೂ ಇಲ್ಲ, ಯಾವ ಅನುಭವವೂ ಇಲ್ಲ, ಅನುಭವಿಸುವುದಿಲ್ಲ ಆತ್ಮ. ಆತ್ಮನ ಇರುವಿಕೆಯಲ್ಲಿ ಈ ಮನಸ್ಸು ಅಂತ ಹುಟ್ಕೊಂಡು ಎಲ್ಲ ಅನುಭವ ಮಾಡೋದಕ್ಕೆ ಮಾಡ್ಕೊಳ್ತಾ ಇದೆ. ಈ ಅಜ್ಞಾನ ನಿವಾರಣೆ ಆದಾಗ ಆತ್ಮನಿಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಆತ್ಮ ಹುಟ್ಟುವುದಿಲ್ಲ, ಸಾಯುವುದು ಇಲ್ಲ. ಆತ್ಮ ಹೋದ ಹಾಗೆ ಕಾಣ್ತದೆ, ಬಂದ ಹಾಗೆ ಕಾಣ್ತದೆ. ಯಾಕೆ? ಆ ಮನಸ್ಸಿನ ಚಲನೆ, ಮನಸ್ಸು ಚಲಿಸ್ತದೆ. ಆ ಮನಸ್ಸಿನ ಚಲನೆ ಆತ್ಮನ ಮೇಲೆ ಆರೋಪ ಆಗ್ತದೆ. ಆಯ್ತಾ? ಈಗ ಯಾರೋ ಒಂದು ಆಶ್ರಮದ ಮೇಲೆ ಒಂದು ಬಾವುಟ ಹಾರಾಡ್ತಾ ಇತ್ತು. ಇಬ್ಬರು ಶಿಷ್ಯರು ಯೋಚನೆ ಮಾಡಿದ್ರು. ಒಬ್ಬ ಶಿಷ್ಯ ಹೇಳ್ತದೆ ಬಾವುಟ ಹಾರ್ತಾ ಇದೆ ಅಂತ ಹೇಳ್ತದೆ. ಇನ್ನೊಬ್ಬ ಶಿಷ್ಯ, ಇಲ್ಲಪ್ಪ ಬಾವುಟ ಹಾರ್ತಾ ಇಲ್ಲ, ಗಾಳಿ ಹಾರ್ತಾ ಇದೆ ಅಂತ. ಗಾಳಿ ತಿರು ಬಾವುಟ ಹಾರಿಸ್ತಾ ಇದೆ ಅಂತ. ಗುರುಗಳು ಬಂದರು, ಏ ಸುಮ್ಮನಿರಪ್ಪ, ಬಾವುಟನೂ ಹಾರ್ತಾ ಇಲ್ಲ, ಗಾಳಿನೂ ಹಾರ್ತಾ ಇಲ್ಲ, ನಿಮ್ಮ ಮನಸ್ಸು ಹಾರ ಹಾರ್ತಾ ಇದೆ ಅಂತ. ಹೀಗೆ ತಿರುಗಾಡೋದು ಚಲಿಸೋದು ಮನಸ್ಸು. ಅದು ಆತ್ಮನ ಮೇಲೆ ಆತ್ಮನಲ್ಲಿ ಚಲನೆ ಉಂಟಾದ ಹಾಗೆ ಉಂಟಾದ ಕಾಣ್ತ ಮಾಡಿಸ್ತದೆ ಮಾಡ್ತದೆ. ಆತ್ಮನಲ್ಲಿ ಯಾವ ಚಲನೆಯೂ ಇಲ್ಲ. ಆತ್ಮ ಕೂಟಸ್ಥ, ನಿರಾಕಾರ, ನಿರ್ಗುಣ, ನಿರ್ವಿಕಲ್ಪ, ಶಾಂತ. ಆತ್ಮ ಸಾಕ್ಷಿಯ ರೂಪ. ಇದೆಲ್ಲ ಆಗ್ತಾ ಇದ್ದು ಯಾರಿಗೆ ಗೊತ್ತಾಗ್ತದೆ? ಆತ್ಮನಿಗೆ. ಆ ಆತ್ಮ ನಾನು. ಆತ್ಮನಿಗೆ ಪಾಪ ಪುಣ್ಯಗಳ ಕರ್ತೃತ್ವ ಇಲ್ಲ. ಸ್ವಪ್ನೇನ ಶಾರೀರಂ ಅಭಿಪ್ರಹೃತ್ಯ ಅಸುಪ್ತಃ ಸುಪ್ತಾನಾಂ ಅಭಿಚಾಕಶೀತಿ ಶುಕ್ರಮಾದಾಯ ಪುನರೈತಿ ಸ್ಥಾನಂ ಹಿರಣ್ಮಯಃ ಪುರುಷಃ ಏಕಹಂಸಃ. ಏಕಹಂಸ ಅಂದರೆ ಒಂದೇ ಹಂಸ, ಒಂದೇ ಹಂಸ ಅಂದರೆ ಒಂದು ಜೀವಿ. ಹಿರಣ್ಮಯ ಅಂದರೆ ಬಂಗಾರದ ವರ್ಣ, ಬಂಗಾರದ ವರ್ಣದವು ಅಂತ ಹೇಳ್ಬೋದು. ಹಿರಣ್ಮಯ ಅಂದರೆ ಆನಂದದಿಂದ ಕೂಡಿದವನು ಅಂತ ಹೇಳ್ಬೋದು. ಎಚ್ಚರದ ಶರೀರವನ್ನು ಹಿಡ್ಕೊಂಡ, ಆನಂದವನ್ನು ಅನುಭವಿಸಿದ ಕಂಡ, ಸ್ವಪ್ನದ ಶರೀರವನ್ನು ಹಿಡ್ಕೊಂಡ, ಆನಂದವನ್ನು ಅನುಭವಿಸಿದ ಕಂಡ, ಆ ಎರಡನ್ನು ಮಾಡ್ತಾ ಇರೋನು ಒಬ್ಬನೇ ಪುರುಷ, ಏಕ ಹಂಸ. ಅವನಿಗೆ ಇವು ಎರಡು ಶರೀರವು ಸಂಪರ್ಕವೂ ಇಲ್ಲ, ಮನಸ್ಸಿನ ಸಂಪರ್ಕವೂ ಇಲ್ಲ, ಬುದ್ಧಿಯ ಸಂಪರ್ಕ ಇಲ್ಲ, ಸಂಪರ್ಕ ಇದ್ದ ಹಾಗೆ ಕಾಣ್ತಾ ಇದೆ. ಅವನಿಗೆ ಏಕ ಹಂಸ ಅಂದರೆ ಒಂದೇ ಹಂಸ ಅಂತ ಹೇಳು. ಎರಡು ಕಡೆ ತಿರುಗಾಡ್ತಾ ಇದ್ದಾನೆ ಆನಂದವಾಗಿ. ಆತ್ಮನಿಗೆ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಆತ್ಮ ಮಾಡಿದ ಹಾಗೆ ಕಾಣ್ತಾನೆ, ಮಾಡಿದ ಹಾಗೆ ಕಾಣ್ತಾನೆ, ಅನುಭವಿಸಿದ ಹಾಗೆ ಕಾಣ್ತಾನೆ. ಇದು ಮನಸ್ಸಿನ ಚಲನೆಯಿಂದ. ಒಂದು ಉದಾಹರಣೆ ಹೇಳಿದೆ, ಒಂದು ನೀರಿನಲ್ಲಿ ಸೂರ್ಯನ ಪ್ರತಿಫಲನ ಆಗ್ತದೆ. ಆ ನೀರು ಅಲಗಾಡಿದಾಗ ಪ್ರತಿಫಲನ ಅಲಗಾಡಿದಾಗ ಕಾಣ್ತದೆ. ಸೂರ್ಯ ಅಲಗಾಡಿಲ್ಲ, ಸೂರ್ಯನ ಪ್ರತಿಫಲನ ಅಲಗಾಡಿದಾಗ ಕಾಣ್ತದೆ. ಆ ರೀತಿ ಆತ್ಮನ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ ಚಿದಾಭಾಸ ಅಂತ ಹೇಳ್ತೇವೆ. ಬೆಳಕಿನ ಪ್ರತಿಫಲನ, ಆತ್ಮನ ಬೆಳಕು ಪ್ರತಿಫಲನ. ಆ ಮನಸ್ಸು ಅಲಗಾಡಿದಾಗ, ಆ ಪ್ರತಿಫಲನ ಅಲಗಾಡಿದಾಗ ಅನಿಸ್ತದೆ. ಆದರೆ ಆತ್ಮನಿಗೆ ಯಾವ ಚಲನೆಯೂ ಇಲ್ಲ. ಆತ್ಮ ಅಸಂಗ ಅಂದರೆ ಯಾವ ಸಂಪರ್ಕವೂ ಇಲ್ಲ, ಯಾವ ಸಂಘವೂ ಇಲ್ಲ ಆತ್ಮನಿಗೆ. ಶುದ್ಧ ಮತ್ತು ಶಾಂತ, ನಿರಾಕಾರ, ನಿರ್ಗುಣ ಮತ್ತು ಅಸಂಗ. ಆತ್ಮನಿಗೆ ಸಂಘ ಇದ್ದಾಗ ಕಾಣ್ತಾ ಇರೋದು ಮನಸ್ಸಿನ ಚಲನೆ. ಅದು ಸರಿಯಾಗಿ ವಿಶ್ಲೇಷಣೆ ಮಾಡಿದರೆ ಮನಸ್ಸು ಅನ್ನೋದು ನಿಜ ಅಲ್ಲ. ಅದು ಆತ್ಮನ ಗುಣಗಳನ್ನು ದೇಹದ ಮೇಲೆ ಆರೋಪ ಮಾಡದೆ, ದೇಹದ ಗುಣಗಳನ್ನು ಮನಸ್ಸಿನ ಮೇಲೆ, ಆತ್ಮನ ಮೇಲೆ ಆರೋಪ ಮಾಡಿ ತಾನು ಇದ್ದೇನೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದೆ. ಸವಾ ಏಷ ಏತಸ್ಮಿನ್ ಬುದ್ಧಾಂತೆ ರತ್ವಾ ಚರಿತ್ವಾ ದ್ರಷ್ಟೈವ ಪುಣ್ಯಂ ಚ ಪಾಪಂ ಚ ಪುನಃ ಪ್ರತಿನ್ಯಾಯಂ ಪ್ರತಿಯೋನ್ಯಾತ್ ದ್ರವತಿ ಸ್ವಪ್ನಾಂತ ಏವ. ಎಚ್ಚರ ಮತ್ತು ಕನಸಿನ ಸ್ಥಿತಿಗಳಲ್ಲಿ ಸಂಚಾರ ಮಾಡಿ ಎಚ್ಚರ ಸ್ಥಿತಿಯಲ್ಲಿ ಪಾಪ ಪುಣ್ಯಗಳನ್ನು ಸ್ವೀಕಾರ ಮಾಡಿದ ಹಾಗೆ ಕಾಣ್ತಾನೆ ಆತ್ಮ. ಆದರೆ ಆತ್ಮನಿಗೆ ಪಾಪವೂ ಇಲ್ಲ,
ಪುಣ್ಯವೂ ಇಲ್ಲ. ಇದು ಆತ್ಮನ ಮೇಲೆ ಆರೋಪ ಆಗ್ತಾ ಇದೆ. ಯಾವುದು ಮನಸ್ಸು ಆತ್ಮನ ಗುಣಗಳನ್ನು ಶರೀರದ ಮೇಲೆ ಆರೋಪ ಮಾಡ್ತದೆ, ಶರೀರದ ಗುಣಗಳನ್ನು ಆತ್ಮನ ಮೇಲೆ ಆರೋಪ ಮಾಡಿ ಮನಸ್ಸು ತನಗೆ ಒಂದು ಅಸ್ತಿತ್ವ ಸೃಷ್ಟಿ ಮಾಡಿಕೊಡ್ತದೆ. ಆ ಅಸ್ತಿತ್ವ ಸೃಷ್ಟಿ ಮಾಡಿಕೊಂಡು ನಾನು ಪಾಪ ಮಾಡ್ತೇನೆ, ನಾನು ಪುಣ್ಯ ಮಾಡ್ತೇನೆ ಅಂತ ಹೇಳ್ಕೊಂಡು ತಿರುಗಾಡ್ತದೆ. ಯಾವಾಗ ಈ ಮನಸ್ಸಿನ ಸುಳ್ಳು ಆಟವನ್ನು ಗಮನಿಸ್ತೀವೋ ಅರ್ಥ ಆಗ್ತದೋ ಆವಾಗ ಆತ್ಮ ಶಾಂತ ಅದ್ವೈತ ಮತ್ತು ಆತ್ಮನಿಗೆ ಯಾವ ಬಂಧವೂ ಇಲ್ಲ ಅದು ಅರಿವಾಗ್ತದೆ. ಸ್ವಪ್ನದಲ್ಲಿ ಯಾವ ಪಾಪ ಪುಣ್ಯ ಮಾಡಿದೆ ಅದು ಎಚ್ಚರ ಸ್ಥಿತಿಗೆ ಬರುವುದಿಲ್ಲ, ಎಚ್ಚರ ಸ್ಥಿತಿಯಲ್ಲಿ ಮಾಡಿದ ಪಾಪ ಪುಣ್ಯ ಸ್ವಪ್ನ ಸ್ಥಿತಿಗೆ ಬರುವುದಿಲ್ಲ. ಹಾಗೆ ಎಚ್ಚರದಲ್ಲಿ ಮಾಡಿದ ಪಾಪ ಪುಣ್ಯಗಳು ಇನ್ನೊಂದು ಜನ್ಮಕ್ಕೂ ಕಾರಣ ಆಗುವುದಿಲ್ಲ. ಈ ಜನ್ಮಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳೋದು ಸುಳ್ಳು ಮನಸ್ಸು. ಆಯಿತಾ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತಾ ಇರೋದು ಮನಸ್ಸು. ಅದು ಮನಸ್ಸೊಂದು ಅಸ್ತಿತ್ವ ಇಲ್ದಿದ್ದ ಮನಸ್ಸೊಂದು ಅಸ್ತಿತ್ವ ಪಡ್ಕೊಳ್ತದೆ. ಯಾಕೆ? ಆತ್ಮನ ಬೆಳಕಿನಲ್ಲಿ. ಯಾವಾಗ ಈ ಮನಸ್ಸಿನ ಸುಳ್ಳು ತನಕ ಗೊತ್ತಾಗ್ತದೆ ಆವಾಗ ಮನಸ್ಸು ಒಂದು ಜನ್ಮದಿಂದ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವುದಿಲ್ಲ. ಅಮನಸ್ಕ ಸ್ಥಿತಿ ಅಥವಾ ಮನಸ್ಸನ್ನು ದಾಟಿದ ಸ್ಥಿತಿ ಮುಟ್ತಾನೆ, ಅದೇ ಮುಕ್ತಿ, ಇದೇ ಜೀವನ್ಮುಕ್ತಿ ಅಂತ ಯಾಜ್ಞವಲ್ಕ್ಯರು ಜನಕರಾಜಿಗೆ ಹೇಳ್ತಾರೆ.